ಎಲ್ಲಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ ಸೊ ಎರಡು ಮೂರು ನಾಲ್ಕು ದಿನಾಂಕದ ಪ್ರಚಲಿತ ವಿದ್ಯಮಾನಗಳಿವು ಸೊ ವಿಡಿಯೋನ ಕೊನೆ ತನಕ ನೋಡಿ ಟೆಲಿಗ್ರಾಮಲ್ಲಿ ನಿಮಗೆ ಇದರ ಪಿ ಡಿ ಎಫ್ ನೋಟ್ಸ್ ಕೂಡ ಸಿಗುತ್ತೆ ಇದಕ್ಕೂ ಮುಂಚೆ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳು ಈ ವರ್ಷದ ಪ್ರಚಲಿತ ವಿದ್ಯಮಾನಗಳ ಸಾಫ್ಟ್ ಕಾಪಿ ಅವೈಲೇಬಲ್ ಇದೆ ಆಸಕ್ತರು ಪೇಮೆಂಟ್ ಮಾಡಿ ಸಾಫ್ಟ್ ಕಾಪಿಯನ್ನು ತರಿಸ್ಕೊಳ್ಳಿ ಕಳೆದ ವರ್ಷದ್ದು ಟೋಟಲ್ ವರ್ಷದ ನೋಟ್ಸ್ಗೆ ಎಂಬತ್ತು ರೂಪಾಯಿ ಆಗುತ್ತೆ ಮುನ್ನೂರ ನಲವತ್ ನಾ ಐದು ಪುಟಗಳಿದೆ ಈ ವರ್ಷದ್ದು ಜುಲೈ ತನಕ ಎಪ್ಪತ್ತು ರೂಪಾಯಿ ಆಗುತ್ತೆ ನಾನೂರ ಅರವತ್ತೆಂಟು ಪುಟಗಳಿದೆ ಎರಡೂ ಕಂಬೈನ್ ಮಾಡಿ ಬೇಕು ಅಂದರೆ ಹತ್ತೊಂಬತ್ತು ತಿಂಗಳು ನೋಟ್ಸ್ ಸಿಗುತ್ತೆ ಕೆ ಎಸ್ ಎಕ್ಸಾಮ್ ಮುಂತಾದ ಎಕ್ಸಾಮ್ಸ್ಗಳಿಗೆ ನೂರ ಐವತ್ತು ರೂಪಾಯಿಗೆ ಈ ನೋಟ್ಸು ಅವೈಲೇಬಲ್ ಇದೆ ಎಂಟುನೂರ ಹದಿಮೂರು ಪುಟ ಇದೆ ಭಾರತದ ತ್ರಿವರ್ಣ ರಾಷ್ಟ್ರಧ್ವಜದ ಸೃಷ್ಟಿಕರ್ತ ಪಿಂಗಳಿ ವೆಂಕಯ್ಯನವರು ಯಾವ ರಾಜ್ಯದವರು ಸೊ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಅದನ್ನ ರಚನೆ ಮಾಡಿದಂತಹ ಪಿಂಗಳ್ಳಿ ವೆಂಕಯ್ಯನವರು ಆಂಧ್ರ ಪ್ರದೇಶದವರು ಆಗಸ್ಟ್ ಎರಡನೇ ತಾರೀಕು ಅವರ ಜನ್ಮ ದಿನೋತ್ಸವ ಇತ್ತು ಆಗಸ್ಟ್ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರರಂದು ಆಂಧ್ರ ಪ್ರದೇಶದ ಬಟ್ಲು ಮಾರು ಎಂಬಲ್ಲಿ ಜನಿಸಿದ್ರು ನಮ್ಮ ತ್ರಿವರ್ಣ ರಾಷ್ಟ್ರಧ್ವಜದ ಸೃಷ್ಟಿಕರ್ತ ಪಿಂಗಳ್ಳಿ ವೆಂಕಯ್ಯನವರು ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದಂತಹ ವೆಂಕಯ್ಯನವರು ಭೂವಿಜ್ಞಾನಿ ಪ್ರಾಧ್ಯಾಪಕರು ಶಿಕ್ಷಣ ತಜ್ಞರು ಕೂಡ ಆಗಿದ್ರು ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಬ್ರಿಟಿಷ್ ಸೇನೆಯಲ್ಲಿ ಸೈನಿಕರಾಗಿದ್ದ ವೆಂಕಯ್ಯನವರು ಬ್ರಿಟಿಷರ ಪರ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಅಲ್ಲಿ ಅವರಿಗೆ ರಾಷ್ಟ್ರಧ್ವಜದ ಮಹತ್ವದ ಅರಿವಾಯಿತು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಅವರು ರೂಪಿಸಿದ ಭಾರತೀಯ ರಾಷ್ಟ್ರಧ್ವಜವನ್ನ ಮೊಟ್ಟಮೊದಲ ಬಾರಿಗೆ ಅಂಗೀಕಾರ ಮಾಡಲಾಯಿತು ತದನಂತರ ಜುಲೈ ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ ಮೂರರಂದು ಅವರು ನಿಧನರಾದರು ಸಶಸ್ತ್ರ ಪಡೆಗೆ ಪ್ರಥಮ ಮಹಿಳಾ ಮಹಾನಿರ್ದೇಶಕಿಯಾಗಿ ಕೆಳಗಂಡ ಯಾರು ನೇಮಕಗೊಂಡಿದ್ದಾರೆ ಸರಿಯಾದ ಉತ್ತರ ಸಕ್ಸೇನಾ ನಾಯರ್ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಅವರು ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮಹಾ ನಿರ್ದೇಶಕಿಯಾಗಿ ನೇಮಕಗೊಂಡಿದ್ದಾರೆ ಈ ಸ್ಥಾನವನ್ನು ಅಲಂಕರಿಸಿದ ಪ್ರಥಮ ಮಹಿಳೆ ಎಂಬ ಖ್ಯಾತಿಯನ್ನು ಅವರು ಸಾಧಿಸಿದ್ದಾರೆ ಸಶಸ್ತ್ರ ಪಡೆಗಳ ಆಸ್ಪತ್ರೆಗಳ ಸೇವೆಗಳ ಮಹಾ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಎನ್ನುವ ಖ್ಯಾತಿಗೆ ಅವರು ಪಾತ್ರರಾಗಿರ್ತಾರೆ ಪಶ್ಚಿಮ ಏರ್ ಕಮಾಂಡ್ನ ಪ್ರಧಾನ ವೈದ್ಯಕೀಯ ಅಧಿಕಾರಿಯಾದ ಪ್ರಥಮ ಮಹಿಳೆ ಕೂಡ ಇವರಾಗಿದ್ದಾರೆ ಸಕ್ಸೇನಾ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೇರ್ಪಡೆಗೊಡ್ತಾರೆ ಪುಣೆಯ ಸಶಸ್ತ್ರ ಪಡೆಗಳ ವೈದ್ಯಕೀಯ ಕಾಲೇಜಿನ ಪದವೀಧರೆಯಾದ ಸಾಧನಾ ಸಕ್ಸೇನಾ ಅವರು ಉತ್ತಮ ವೈದ್ಯಕೀಯ ಉತ್ತಮ ಶೈಕ್ಷಣಿಕ ದಾಖಲೆಯನ್ನ ಹೊಂದಿದ್ದಾರೆ ಎಂಬತ್ತೈದನೇ ಇಸ್ವಿಯಲ್ಲಿ ಡಿಸೆಂಬರ್ನಲ್ಲಿ ಆರ್ಮಿ ಮೆಡಿಕಲ್ ಕೋರ್ಗೆ ಸೇರ್ಪಡೆಗೊಂಡಿದ್ದರು ಗಡಿ ಭದ್ರತಾ ಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ದಲ್ಜಿತ್ ಸಿಂಗ್ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಕರಿತೀವಿ ಅದರ ಮುಖ್ಯಸ್ಥರಾಗಿ ಉತ್ತರ ಪ್ರದೇಶದ ಕೆಡರ್ನ ಐಪಿಎಸ್ ಅಧಿಕಾರಿ ದಲ್ಜಿತ್ ಸಿಂಗ್ ಚೌಧರಿಯನ್ನ ನೇಮಕ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚೆಗೆ ಉಗ್ರ ಚಟುವಟಿಕೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಬಿಎಸ್ಎಫ್ನ ಮುಖ್ಯಸ್ಥ ಸ್ಥಾನದಿಂದ ನಿತಿನ್ ಅಗರ್ವಾಲ್ ಅವರನ್ನ ಶುಕ್ರವಾರ ಬಿಡುಗಡೆ ಮಾಡಿದ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರ ಬ್ಯಾಚಿನ ಐಪಿಎಸ್ ಅಧಿಕಾರಿ ದಲ್ಜಿತ್ ಸಿಂಗ್ ಚೌಧರಿಯನ್ನ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಿದೆ ಈ ಮೊದಲು ಇವರು ನೇಪಾಳ ಭೂತಾನ್ ಗಡಿಯ ರಕ್ಷಣಾ ಪಡೆಯ ಸಶಸ್ತ್ರ ಸೀಮಾ ಬಲದ ಮಹಾ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು ಕಾಶ್ಮೀರದ ಗಡಿಯಲ್ಲಿ ಹೆಚ್ಚುತ್ತಿರುವ ಉಗ್ರ ಚಟುವಟಿಕೆ ಹತ್ತಿಕ್ಕುವ ಜೊತೆಗೆ ಉಗ್ರರ ಒಳನುಸುಳುವಿಕೆ ತಡೆಯಲು ಕೇಂದ್ರ ಸರ್ಕಾರ ಮುಂದಾಗಿದ್ದು ಯೋಜನೆಯ ಭಾಗವಾಗಿ ಬಿಎಫ್ಎಫ್ನ ಮುಖ್ಯಸ್ಥರನ್ನ ಬದಲಾವಣೆ ಮಾಡಲಾಗಿದೆ ಭಾರತವು ಜಾಗತಿಕವಾಗಿ ಕೃಷಿ ಉತ್ಪನ್ನಗಳಲ್ಲಿ ಎಷ್ಟನೇ ರಫ್ತುದಾರನಾಗಿ ಹೊರಹೊಮ್ಮಿದೆ ಸರಿಯಾದ ಉತ್ತರ ಎಂಟು ಭಾರತವು ಜಾಗತಿಕವಾಗಿ ಕೃಷಿ ಉತ್ಪನ್ನಗಳ ಎಂಟನೇ ಅತಿದೊಡ್ಡ ರಫ್ತುದಾರನಾಗಿ ಹೊರಹೊಮ್ಮಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೈದು ಬಿಲಿಯನ್ ಡಾಲರ್ ಇದ್ದ ದೇಶದ ಕೃಷಿ ರಫ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಐವತ್ತೊಂದು ಬಿಲಿಯನ್ ಡಾಲರ್ಗೆ ಇಳಿದಿದೆ ಇದು ಜಾಗತಿಕವಾಗಿ ಕುಸಿತ ಕಂಡಿರುವುದರಿಂದ ದೇಶವು ಹಿಂದಿನ ವರ್ಷದಂತೆ ಎಂಟನೇ ಸ್ಥಾನದಲ್ಲಿ ಮುಂದುವರಿಯುತ್ತೆ ಅಂತ ಡಬ್ಲ್ಯೂಟಿಒ ವಿಶ್ವ ವ್ಯಾಪಾರ ಸಂಸ್ಥೆ ತನ್ನ ವರದಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಕೃಷಿ ಸಾಮಗ್ರಿಗಳನ್ನು ರಫ್ತು ಮಾಡುವ ಅಗ್ರ ಹತ್ತು ರಾಷ್ಟ್ರಗಳ ಪೈಕಿ ಕೇವಲ ಮೂರು ದೇಶಗಳು ಮಾತ್ರ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಬೆಳವಣಿಗೆಯನ್ನು ಸಾಧಿಸಿವೆ ಅವುಗಳಲ್ಲಿ ಯುರೋಪಿಯನ್ ಯೂನಿಯನ್ನ ರಫ್ತಿನ ಪ್ರಮಾಣ ಶೇಕಡ ಐದರಷ್ಟಿದ್ದು ಬ್ರೆಜಿಲ್ ಆರು ಥೈಲ್ಯಾಂಡ್ ಶೇಕಡ ಎರಡರಷ್ಟು ಬೆಳವಣಿಗೆಯನ್ನು ಸಾಧಿಸಿದೆ ನಂತರದ ಸ್ಥಾನದಲ್ಲಿ ಚೀನಾ ಕೆನಡಾ ಮೆಕ್ಸಿಕೋ ಭಾರತ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳು ಕಂಡುಬರ್ತಾ ಇವೆ ಯುನೆಸ್ಕೋದ ವಿಶ್ವ ಪರಂಪರೆಗಳ ಪಟ್ಟಿಗೆ ಜಗತ್ತಿನ ಎಷ್ಟು ಸ್ಥಳಗಳನ್ನ ಸೇರ್ಪಡೆ ಮಾಡಲಾಗಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನೈದು ಪ್ರತಿ ವರ್ಷದಿಂದ ಪ್ರತಿ ವರ್ಷದಲ್ಲಿ ಪ್ರಸಕ್ತ ವರ್ಷದಲ್ಲಿ ಈವರೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಹದಿನೈದು ಐತಿಹಾಸಿಕ ಸ್ಥಳಗಳನ್ನ ಸೇರ್ಪಡೆ ಮಾಡಲಾಗಿದೆ ಪ್ರಪಂಚಾದ್ಯಂತ ಇರುವಂತಹ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ನೈಸರ್ಗಿಕ ಸೌಂದರ್ಯ ಹೊಂದಿರುವ ಸ್ಥಳಗಳನ್ನು ಇದಕ್ಕೆ ಸೇರ್ಪಡೆ ಮಾಡಲಾಗ್ತಾ ಇದೆ ಪ್ರಾಚೀನ ನಗರ ಕೇಂದ್ರಗಳಿಂದ ನೈಸರ್ಗಿಕ ಅದ್ಭುತದವರೆಗೂ ಈ ತಾಣಗಳನ್ನು ನಾವು ನೋಡಬಹುದು ಅವುಗಳು ಯಾವುದು ಅಂದ್ರೆ ಭಾರತದ ಮೈರಾಮ್ ರಷ್ಯಾದ ಕೇಶೋಜರ ಸರೋವರ ಇಥಿಯೋಷಿಯಾದ ಇಥಿಯೋಷಿಯಾದ ಒಂದು ಸ್ಥಳ ನೆಕ್ಸ್ಟ್ ಇರಾನ್ ಥೈಲ್ಯಾಂಡ್ ಪ್ಯಾಲೆಸ್ತೀನು ಇಟಲಿ ಚೀನಾ ಜೋರ್ಡನ್ ಕೀನ್ಯಾ ದಕ್ಷಿಣ ಆಫ್ರಿಕಾ ಜರ್ಮನಿ ಜಪಾನ್ ಬುರ್ಕಿನಾ ಫಾಸೋ ದಕ್ಷಿಣ ಆಫ್ರಿಕಾ ಇಷ್ಟು ಸ್ಥಳಗಳಿಂದ ಒಂದೊಂದು ಅಂದ್ರೆ ಆದೇಶಗಳಿಂದ ಒಂದೊಂದು ಸ್ಥಳವನ್ನು ಆಯ್ದುಕೊಂಡು ಈ ವರ್ಷ ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಗೆ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದು ಸ್ಥಳಗಳನ್ನ ಸೇರ್ಪಡೆ ಮಾಡಲಾಗಿದೆ ಇದರ ಪಿಡಿಎಫ್ ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೀನಿ ಡೀಟೇಲ್ ಆಗಿ ನೋಡ್ಕೊಳ್ಳಿ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳು ಜಾಸ್ತಿ ಇದೆ ಎಕನಾಮಿಕ್ಸ್ ಇಂಟೆಲಿಜೆಂಟ್ ಯೂನಿಟ್ ಜಗತ್ತಿನ ವಾಸಯೋಗ್ಯ ನಗರಗಳ ಪಟ್ಟಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡುತ್ತೋದರಲ್ಲಿ ಯಾವ ನಗರ ಅಗ್ರ ಸ್ಥಾನವನ್ನ ಕೈಕೊಂಡಿದೆ ಸರಿಯಾದ ಉತ್ತರ ವಿಯೆಟ್ನಾ ಜಗತ್ತಿನ ವಾಸಯೋಗ್ಯ ನಗರಗಳ ಪಟ್ಟಿಯನ್ನು ಎಕನಾಮಿಕ್ಸ್ ಇಂಟೆಲಿಜೆಂಟ್ ಯೂನಿಟ್ ಬಿಡುಗಡೆ ಮಾಡಿದ್ದು ಆಸ್ಟ್ರಿಯಾದ ರಾಜಧಾನಿ ಸತತ ಮೂರನೇ ಬಾರಿಗೆ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಜಾಗತಿಕ ಸೂಚ್ಯಂಕದಲ್ಲಿ ವಿಯೆಟ್ನಾ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಅಂಕಗಳನ್ನು ಗಳಿಸಿದೆ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ ಹೇಗನ್ ಎರಡನೇ ಸ್ಥಾನವನ್ನು ಪಡ್ಕೊಂಡ್ರೆ ಪರಿಸರ ಸ್ನೇಹಿ ಜೀವನ ವಿಧಾನಕ್ಕೆ ಕೋಪನ್ ಹೇಗನ್ ನಗರ ಅತ್ಯಂತ ಹೆಸರುವಾಸಿಯಾಗಿದೆ ಇದು ಡೆನ್ಮಾರ್ಕ್ನ ರಾಜಧಾನಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ರೆ ಸ್ವಿಟ್ಜರ್ಲೆಂಡ್ನ ಜೂರಿಚ್ ನಗರ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಾಲ್ಕು ಕೆನಡಾದ ಆರ್ಬೆಟ್ ಪ್ರಾಂತ್ಯದ ಕ್ಯಾಲ್ಗರಿ ಐದನೇ ಸ್ಥಾನವನ್ನು ಪಡ್ಕೊಂಡಿರ್ತವೆ ಆರೋಗ್ಯ ಸೇವೆಗಳು ಶಿಕ್ಷಣ ಸಂಸ್ಕೃತಿ ಪರಿಸರ ಮೂಲಸೌಕರ್ಯಗಳು ಮಾನದಂಡಗಳಾಗಿತ್ತು ಈ ಒಂದು ರ್ಯಾಂಕಿಂಗ್ ರ್ಯಾಂಕಿಂಗ್ನ ಸಿದ್ಧಪಡಿಸೋದಕ್ಕೆ ವಾಯುಮಂಡಲದ ಯಾವ ಪದರಿನಲ್ಲಿ ಜಲಜನಕ ಮತ್ತು ಹೀಲಿಯಂ ಕಂಡುಬರುತ್ತದೆ ಸರಿಯಾದ ಉತ್ತರ ಬಾಹ್ಯ ಮಂಡಲ ಸೊ ಇಲ್ಲಿ ಮಂಡಲಗಳನ್ನ ನೋಡ್ತೀರಾ ವಿವಿಧ ಮಂದ ಮಂಡಲಗಳನ್ನ ಸೊ ವಾಯುಮಂಡಲದಲ್ಲಿ ಅನಿಲಗಳು ಯಾವ್ಯಾವ ಬರ್ತವೆ ಅಂತ ಮೊದಲು ನೋಡೋಣ ಸಾರಜನಕ ಬರುತ್ತೆ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಆರ್ಗನ್ನು ಝೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ನಿಯಾನ್ ಜೀರೋ ಪಾಯಿಂಟ್ ಜೀರೋ ಝೀರೋ ಟು ಪರ್ಸೆಂಟ್ ಇದರಲ್ಲಿ ಓಝೋನು ಎಲ್ಲ ಬರ್ತವೆ ಆಕ್ಸಿಜನ್ ಇಪ್ಪತ್ತೊಂದು ಪರ್ಸೆಂಟು ಕಾರ್ಬನ್ ಡೈಆಕ್ಸೈಡ್ ಝೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಇನ್ನು ಮಂಡಲಗಳು ನಮ್ಮ ಪದರಗಳು ಅಂತ ಬಂದರೆ ಮೊದಲನೇದು ಪರಿವರ್ತನಾ ಮಂಡಲ ಟ್ರೋಪೋಸ್ಪಿಯರು ಇದು ಸೊನ್ನೆಯಿಂದ ಹದಿನಾಲ್ಕು ಕಿಲೋಮೀಟರ್ ಮೇಲೆ ಹೋಯ್ತಿದ್ದಂಗೆ ನಮಗೆ ಸಿಗ್ತಾ ಹೋಗುತ್ತೆ ಅತ್ಯಂತ ಕೆಳಪದರ ಭೂಮಿಗೆ ತುಂಬ ಹತ್ತಿರ ಇರುತ್ತೆ ಹವಾಮಾನದ ಬದಲಾವಣೆ ಕಂಡು ಬರುತ್ತದೆ ಅಂದರೆ ಮೋಡ ಮಾರುತ ಮಿಂಚು ಗುಡುಗು ಎಲ್ಲ ಇಲ್ಲಿ ನಮಗೆ ಕಾಣ ಸಿಗುತ್ತೆ ವಿಮಾನಗಳು ಹಾರಾಟ ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಇದಾಗಿರುತ್ತೆ ಎತ್ತರಕ್ಕೆ ಹೋದಂತೆ ಪ್ರತಿ ನೂರ ಅರವತ್ತೈದು ಕಿಲೋಮೀಟರ್ಗೆ ಒಂದು ಡಿಗ್ರಿ ಮತ್ತು ಒಂದು ಸಾವಿರ ಮೀಟರ್ಗೆ ಆರು ಪಾಯಿಂಟ್ ನಾಲ್ಕು ಡಿಗ್ರಿ ಉಷ್ಣಾಂಶ ಕಡಿಮೆ ಆಗುತ್ತೆ ಇಲ್ಲಿ ಸಂವಹ ಕನ್ವೆನ್ಷನ್ ಅಂತ ಕರಿತೀವಿ ಅನ್ವಯ ಉಷ್ಣ ಶಕ್ತಿಯು ಉತ್ಪಾದನೆ ಆಗುತ್ತೆ ಹೆಚ್ಚಾಗಿರುತ್ತೆ ಉಷ್ಣ ಶಕ್ತಿ ಉತ್ಪಾದನೆ ಆಗೋದು ಇದು ಸೊನ್ನೆಯಿಂದ ಹದಿನಾರು ಕಿಲೋಮೀಟರ್ ಡಿಸ್ಟೆನ್ಸ್ ಮೇಲೆ ಹೋಯ್ತಾ ನಮಗೆ ಸಿಗೋದು ಟ್ರೋಪೋಸ್ಪಿಯರ್ ಅದಾದ್ಮೇಲೆ ಹದಿನಾರರಿಂದ ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸ್ಟ್ರಾಟ್ರೋಸ್ಪಿಯರ್ ಸಿಗುತ್ತೆ ಸಮೋಷ್ಣ ಮಂಡಲ ಅಂತ ಕರಿತೀವಿ ಇದರಲ್ಲಿ ಓಝೋನ್ ಪದರ ಕಂಡು ಬರುತ್ತೆ ಓತ್ರಿ ಇದರಲ್ಲಿ ಯಾವುದೇ ಮೋಡಗಳು ಇರೋದಿಲ್ಲ ವಿಮಾನಗಳ ಹಾರಾಟಕ್ಕೆ ತುಂಬ ಸೂಕ್ತವಾದಂತಹ ಸ್ಥಳ ಕಂಡಕ್ಷನ್ನ ಅನ್ವಯ ಉಷ್ಣ ಶಕ್ತಿ ತುಂಬ ವರ್ಗಾವಣೆ ಆಗುತ್ತೆ ಇಲ್ಲಿ ಇದಾದ ಮೇಲೆ ಮಧ್ಯಂತರ ಮಂಡಳ ಮೀಸೋಸ್ಪಿಯರು ಐವತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರು ಅತ್ಯಂತ ಶೀತ ವಲಯ ಇದಾಗಿರುತ್ತೆ ಉಲ್ಕೆಗಳು ಸುಟ್ಟು ಬೂದಿಯಾಗ್ತವೆ ಇಲ್ಲಿ ಸಮೂಹನ ಅನ್ವಯ ಉಷ್ಣ ಶಕ್ತಿ ವರ್ಗಾವಣೆ ಆಗತ್ತೆ ಆದರೆ ಪರಿವರ್ತನಾ ಮಂಡಳಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ ಆಗುತ್ತೆ ನೆಕ್ಸ್ಟ್ ಉಷ್ಣ ಮಂಡಲ ಥರ್ಮೋಸ್ಪಿಯರ್ ಇಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಿರಣಗಳ ಹೀರಿಕೆಯನ್ನು ಇರುತ್ತೆ ರೇಡಿಯೋ ಅಲೆಗಳು ಅಪ್ಪಳಿಸಿ ಭೂಮಿಗೆ ವಾಪಸ್ ಆಗ್ತವೆ ರಡಾರ್ ಮತ್ತು ನಾವಿಕರ ಸಂಪರ್ಕಗಳಿಗೆ ಸಹಕಾರಿಯಾಗಿರುತ್ತೆ ಇಷ್ಟು ನಿಮಗೆ ಇಲ್ಲಿ ಗೊತ್ತಿರಬೇಕು ಇನ್ನು ಬಾಹ್ಯ ಮಂಡಳ ಕೊನೆಯದು ನಾನೂರು ಕಿಲೋಮೀಟರ್ ಇಂದ ಸಾವಿರ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಹೋದ್ರೆ ಎಕ್ಸೋಸ್ಪಿಯರ್ ಅಂತ ಕರಿತೀವಿ ವಾಯುಮಂಡಲದ ಅತ್ಯಂತ ಎತ್ತರದ ಸ್ಥಳ ಇದು ಭೂಮಿಯ ಗುರುತ್ವ ಮತ್ತು ಒತ್ತಡ ತೀರಾ ಕಡಿಮೆ ಇರುತ್ತೆ ವ್ಯಾನ್ ಅಲೆನ್ ವಿಕಿರಣ ಪಟ್ಟಿ ಇಲ್ಲಿ ಕಂಡುಬರುತ್ತೆ ಜಲಜನಕ ಮತ್ತು ಹೀಲಿಯಂಗಳು ಇಲ್ಲಿ ಕಂಡು ಬರ್ತವೆ ಇದರ ಮೇಲ್ಭಾಗದಲ್ಲಿ ಕಾಂತತ್ವ ವಲಯ ಮ್ಯಾಗ್ನೊಟೋಸ್ಪಿಯರ್ ಕಂಡುಬರುತ್ತೆ ಕೃತಕ ಉಪಗ್ರಹಗಳನ್ನು ನಿಲ್ಲಿಸುವಂಥ ವಲಯ ಇದಾಗಿರುತ್ತೆ ಇದಿಷ್ಟು ವಾಯುಮಂಡಲದ ವಿವಿಧ ಪದರಗಳ ಬಗ್ಗೆ ನಿಮಗೆ ಮಾಹಿತಿ ಇನ್ನು ಇವತ್ತಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಐವತ್ತು ಮೀಟರ್ ರೈಫಲ್ ಮೂರು ಸ್ಥಾನಗಳ ಫೈನಲ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಂಥವ್ರು ಯಾರು ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಿ ಡಿ ಎಫ್ ನೋಟ್ಸನ್ನು ಪರ್ಚೇಸ್ ಮಾಡೋಂಗಿದ್ರೆ ಅಂದರೆ ಇಯರ್ಲಿ ನೋಟ್ಸನ್ನು ಪರ್ಚೇಸ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಕ್ಲಾಸ್ ನೋಡ್ಸ್ಬೇಕು ಅಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಥವಾ ಟೆಲಿಗ್ರಾಮ್ಗೆ ಹೋಗಿ ಎಸ್ ಪಿ ಕೈರ ಸರ್ಚ್ ಮಾಡಿ ಜಾಯ್ನ್ ಆಗಿ ಸಿಗೋಣ ಮತ್ತು ಒಂದು ವಿಡಿಯೋ ಅಂತ ಎಲ್ಲರಿಗೂ ಧನ್ಯವಾದಗಳು